ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ಫೇಲ್ ಆದ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪಿ ಯು ಸಿ ಫೇಲ್ ಆದ ವಿದ್ಯಾರ್ಥಿಗಳಿಗೆ ಪೂರಕ ಪರೀಕ್ಷೆ ಬಗ್ಗೆ ಮಹತ್ವದ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ, ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇಲ್ಲಿ ಪ್ರಥಮ ಸ್ಥಾನ ಗಳಿಸಿರುವ ವಿದ್ಯಾರ್ಥಿಗಳಿಗೆ ಸಂಭ್ರಮಾಚರಣೆ ಕೂಡ ಇದ್ದಾರೆ. ಇದೆಲ್ಲ ಒಂದೇ ಆದರೆ ಮತ್ತೊಂದೆಡೆ ಫೇಲ್ ಆಗಿರೋ ವಿದ್ಯಾರ್ಥಿಗಳಿಗೆ ಒಂದು ಮಹತ್ವದ ಅಪ್ಡೇಟ್ ಕೂಡ ಇಲ್ಲಿ ಹೇಳಿದ್ದಾರೆ. 2023ನೇ ಸಾಲಿನಲ್ಲಿ ದ್ವಿತೀಯ ಪಿ ಯು ಸಿ ಪೂರಕ ಪರೀಕ್ಷೆ ಎಕ್ಸಾಮ್ ಕೂಡ ನಡೆಯಲಿದೆ. ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ಇಲ್ಲಿ ಬೋರ್ಡ್ನ ಕಡೆಯಿಂದ ಬಂದಿದ್ದಾರೆ, ಅದನ್ನು ತಿಳಿಸ್ಕೊಡ್ತೇವೆ. ಯಾರು ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಅವರಿಗೆ ಮತ್ತೊಂದು ಚಾನ್ಸ್ ಇದೆ, ತಲೆ ಕೆಡಿಸ್ಕೊಳ್ಳೋಗತ್ತೆಲ್ಲ. ನಿಮಗೂ ಕೂಡ ಸಪ್ಲಿಮೆಂಟ್ರಿ ಎಕ್ಸಾಮ್ ಇರುತ್ತೆ, ನೀವು ಕೂಡ ಆರಾಮಾಗಿ ಅದನ್ನು ಮುಗಿಸ್ಕೊಂಡು ನಂತರ ನೀವು ನೆಕ್ಸ್ಟ್ ಡಿಗ್ರಿ ಅಥವಾ ಸಿ ಡಿ ಮುಖಾಂತರ ಕೂಡ ಹೋಗಬಹುದು. ನಂತರ ಇಲ್ಲಿ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ, ಅಂದರೆ ನೀವು ಮತ್ತೆ ಎಕ್ಸಾಮ್ ಬರೋ ವಿದ್ಯಾರ್ಥಿಗಳಿಗೆ, ಒಂದು ವಿಷಯಕ್ಕೆ 140 ರೂಪಾಯಿಯನ್ನು ನೀವು ಫೀಸ್ನ ಕೊಡಬೇಕಾಗುತ್ತೆ, ಎರಡು ವಿಷಯಕ್ಕೆ 270 ಆಗುತ್ತೆ, ಮೂರು ಅಥವಾ ಹೆಚ್ಚಿನ ವಿಷಯಕ್ಕೆ 400 ನೀವು ಬಂದುಬಿಟ್ಟು ಶುಲ್ಕ ಫೀಸನ್ನು ನೀವು 400ವನ್ನು ಮೂರು ಅಥವಾ ಹೆಚ್ಚಿನ ವಿಷಯಗಳು ಉಳ್ಕೊಂಡ್ರೆ 400 ಶುಲ್ಕವನ್ನು ಕೊಡಬೇಕಾಗುತ್ತೆ. ಇಲ್ಲಿ ಎಸ್ ಸಿ ಎಸ್ ಟಿ ಅದೇ ರೀತಿ ಕೆಟಗರಿವನ್ನವರಿಗೆ ಯಾವುದೇ ರೀತಿ ಶುಲ್ಕ ಕೂಡ ಇರುವುದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಎಸ್ ಸಿ ಎಸ್ ಟಿ ಮತ್ತು ಕೆಟಗರಿವನ್ನು ವಿದ್ಯಾರ್ಥಿಗಳು 50 ರೂಪಾಯಿ ಅಂದ್ಬಿಟ್ಟು ಅಂಕಪಟ್ಟಿ ಚಾರ್ಜ್, ಅಂದರೆ ಮಾಸ್ಕ್ ಕಾರ್ಡ್ ಫೀಸ್ ಅಂತ 50 ರೂಪಾಯಿನ ಕಟ್ಟಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಇದು ಇವತ್ತಿನ ಫೀಸ್ ಬಗ್ಗೆ ಅಪ್ಡೇಟ್ಸು. ನಂತರ ಎಕ್ಸಾಮ್ ಯಾವಾಗ ಡೇಟ್ ಅನೌನ್ಸ್ಮೆಂಟ್ ಆಗುತ್ತೆ, ಎಕ್ಸಾಮ್ ಯಾವಾಗ ನಡೀತಿದೆ ಅಂತ ನೋಡೋದಾದರೆ ಅದರ ಬಗ್ಗೆ ಹೇಳಿದ್ದಾರೆ. ದ್ವಿತೀಯ ಪಿ ಯು ಸಿ ಪೂರಕ ಪರೀಕ್ಷೆ ಅಂದ್ಬಿಟ್ಟು ಆಗಸ್ಟ್ ತಿಂಗಳಲ್ಲಿ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಇದು ಜಸ್ಟ್ ಬಂದ್ಬಿಟ್ಟು ಸಾಧ್ಯತೆ, ಅಂದರೆ ಒಂದು ಡೇಟು ಸಾಧ್ಯತೆ ಇದೆ ಅಂತ, ಬಟ್ ಹೇಳೋಕ್ಕಾಗೋದಿಲ್ಲ. ಅವೆಲ್ಲ ಬೇಗನೆ ಬೇಗನೆ ಆಗ್ಬೋದು, ಇಲ್ಲ ಪಾಪ ಡಿಲೇ ಆದರೂ ಕೂಡ ಆಗ್ಬೋದು. ಯಾಕಂದರೆ ಈ ವರ್ಷ ರಿಸಲ್ಟ್ ಸಾಕಷ್ಟು ಬೇಗನೆ ಬಂತು, ಕಳೆದ ವರ್ಷ ಸ್ವಲ್ಪ ಲೇಟ್ ಆಯಿತು, ಬಟ್ ಈ ವರ್ಷ ಸಾಕಷ್ಟು ಬೇಗನೆ ಬಂತು. ಆ ನಿಟ್ಟಿನಲ್ಲಿ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಪೂರಕ ಪರೀಕ್ಷೆ ಅಥವಾ ಸಪ್ಲಿಮೆಂಟ್ರಿ ಎಕ್ಸಾಮ್ ಅಂತ ಕರೀತಾರೆ, ಅದು ನಡೆಯುವ ಸಾಧ್ಯತೆ ಇದೆ ಅಂತೇಳಿ ನೋಟಿಫೈನ ಕೂಡ ಮಾಡಿದ್ದಾರೆ. ಅದನ್ನು ನೋಡ್ಬೋದು. ಆಗಸ್ಟ್ 12ರಿಂದ 25ರವರೆಗೆ ಸಪ್ಲಿಮೆಂಟ್ರಿ ಪರೀಕ್ಷೆ ನಡೆಯಬಹುದು. ಇಲ್ಲಿ ಹೇಳಿದರೆ ಆಗಸ್ಟ್ 12ರಿಂದ 25ರವರೆಗೆ ನಿಮಗೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಕೂಡ ನಡೆಯಬೋದು ಅಂತ ಹೇಳಿದ್ದಾರೆ. ಆಗಸ್ಟ್ ತಿಂಗಳಲ್ಲಿ ಆಗಸ್ಟ್ 12ರಿಂದ 25 ಅಂತ ನಿಮಗೆ ಎಕ್ಸಾಮ್ ಫೀಸ್ ಕಟ್ಟೋಕ್ಕೆ, ಅದೇ ರೀತಿ ಡೇಟ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ನಿಮಗೆ ನೋಟಿಫೈನ ಮಾಡ್ತಾರೆ ಬೋರ್ಡ್ ಅವರು. ಇಲ್ಲಿ ಫೇಲ್ ಆದ ವಿದ್ಯಾರ್ಥಿಗಳು ಒತ್ತಡಕ್ಕೆ ಒಳಗಾಗಬಾರ್ದು ಅಂತ ಹೇಳಿದ್ದಾರೆ, ಸಪ್ಲಿಮೆಂಟ್ರಿ ಪರೀಕ್ಷೆಯನ್ನು ಬರೀರಿ ಅಂತ. ಇಲ್ಲಿ ಯಾವ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಅವರು ಒತ್ತಡಕ್ಕೆ ಒಳಗಾಗಬೇಡಿ, ಸಪ್ಲಿಮೆಂಟ್ರಿ ಪರೀಕ್ಷೆ ಬರೀರಿ. ನಂತರ ರಿಇವ್ಯಾಲ್ಯೂಷನ್ ರೀಟ್ರೋಲಿಂಗ್ ಕೂಡ ಬಿಡ್ತಾರೆ, ಅದ್ರ ಬಗ್ಗೆ ಕೂಡ ನೋಟಿಫೈನ್ ಮಾಡ್ತೀವಿ. ಇನ್ ಕೇಸ್ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ನೀವು ರಿಇವ್ಯಾಲ್ಯೂಷನ್ ಅಥವಾ ರೀಟ್ರೋಲಿಂಗ್ಗೆ ಕೂಡ ಅಪ್ಲಿಕೇಶನ್ ಹಾಕಿ ನೀವು ಫೇಲ್ ಆದ ವಿದ್ಯಾರ್ಥಿಗಳು ಅಲ್ಲೂ ಕೂಡ ಬೇಕಾದರೆ ಪಾಸ್ ಕೂಡ ಆಗಬಹುದು.